ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತ ಇದೆ ಪ್ರಮುಖ ಜೀವನದಿಗಳು ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ ನಾವು ಗಮನಿಸಬಹುದು ಮಂಗಳೂರಿನ ಆ ವಾಮಂಜೂರು ಸಮೀಪದಲ್ಲಿರುವಂಥ ಪಲ್ಗುಣಿ ನದಿ ತುಂಬಿ ಹರಿತಾ ಇದೆ ಹೀಗಾಗಿ ಈ ಭಾಗದ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿದೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಇಲ್ಲಿಯ ಸಾಕಷ್ಟು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ ಅಲ್ಲಿದ್ದಂಥ ಮನೆಯ ನಿವಾಸಿಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಪ್ರಮುಖವಾಗಿ ಪಲ್ಗುಣಿ ನದಿ ಭಾಳಷ್ಟು ವರ್ಷಗಳ ಬಳಿಕ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿತಾ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಒಂದು ಭಾಗದಲ್ಲಿ ಭಾಳಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ನೇತ್ರಾವತಿ ನದಿ ಉಕ್ಕಿ ಹರಿತದೆ ಇನ್ನೊಂದು ಭಾಗದಲ್ಲಿ ಭಾಳಷ್ಟು ಮಳೆ ಆದರೆ ಅದು ಆ ಪಲ್ಗುಣಿ ನದಿ ನದಿಯನ್ನು ಸೇರ್ಕೊಳ್ಳುತ್ತದೆ ಹಾಗಾಗಿ ಪಲ್ಗುಣಿ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ ಈ ಭಾಗದಲ್ಲಿರುವಂತಹ ಎಲ್ಲ ಕಡೆಗಳಿಗೂ ನೀರು ನುಗ್ಗಿದೆ ಅದರಲ್ಲೂ ಬಹಳಷ್ಟು ಇತಿಹಾಸ ಪ್ರಸಿದ್ಧವಾಗಿರುವಂಥ ವಾಮಂಜೂರ್ನ ಅಮೃತೇಶ್ವರ ದೇವಸ್ಥಾನವನ್ನು ಗಮನಿಸಬಹುದು ಇದೇ ಮೊದಲ ಬಾರಿಗೆ ಅಮೃತೇಶ್ವರ ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿರುವಂಥದ್ದು ಗರ್ಭಗುಡಿಯ ಒಳ ಆ ಭಾಗದವರೆಗೂ ನೀರು ನುಗ್ಗಿದೆ ಸುಮಾರು ಮೂವತ್ತು ವರ್ಷಗಳ ಬಳಿಕ ಈ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಆಗಿದೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗಿರುವುದರಿಂದ ಹೆಚ್ಚಿನ ಪ್ರಮಾಣದ ಮಳೆ ಆಗಿರೋದರಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ನೀರು ನುಗ್ಗಿ ಬಂದಿರುವಂಥದ್ದು ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿರುವಂತದ್ದನ್ನ ನಾವು ಗಮನಿಸಬಹುದು ಅಮೃತೇಶ್ವರ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ ನಾವು ಗಮನಿಸುವುದಿದ್ರೆ ಮುಂಭಾಗದಿಂದ ನೇರವಾಗಿ ಇರುವಂತಹ ಪಲ್ಗುಣಿ ನದಿಯ ನೀರು ಉಕ್ಕಿ ಹರಿದು ನೇರವಾಗಿ ಈ ದೇವಸ್ಥಾನದ ಒಳಭಾಗಕ್ಕೆ ನುಗ್ಗಿದೆ ಇಲ್ಲಿನ ಆ ಪ್ರಾಂಗಣವನ್ನು ಗಮನಿಸೋದಿದ್ರೆ ಪ್ರಾಂಗಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣ ಪ್ರಮಾಣದಲ್ಲಿ ದೇವಸ್ಥಾನದ ಒಳಭಾಗಕ್ಕೂ ನೀರು ಬಂದಿರುವಂತದ್ದು ನಾವಿಲ್ಲಿ ಗಮನಿಸಬಹುದು ಇದು ದೇವಸ್ಥಾನದ ಒಳಭಾಗದ ಪ್ರಾಂಗಣ ಆಡಳಿತ ಕಚೇರಿಯನ್ನು ನೋಡಬಹುದು ಅಲ್ಲಿದ್ದಂಥ ಎಲ್ಲ ಏನು ವಸ್ತುಗಳಿದೆ ಎಲ್ಲವೂ ಮುಳುಗಡೆ ಆಗಿದೆ ಈ ಭಾಗದಲ್ಲಿರುವಂಥ ಪ್ರಾಂಗಣದಲ್ಲಿ ಏನಿದೆ ದೇವಸ್ಥಾನದ ಸಂಪೂರ್ಣವಾಗಿ ನೀರು ನುಗ್ಗಿದೆ ಇನ್ನೊಂದಷ್ಟು ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಅಥವಾ ಪಲ್ಗುಣಿಯ ನದಿಯ ಹರಿವು ಹೆಚ್ಚಾದಂಥ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆ ಆಗುವಂತಹ ಭೀತಿ ಇದೆ ಈ ದೇವಸ್ಥಾನದ ವಸಂತ ಮಂಟಪವನ್ನು ನೀವು ಗಮನಿಸಬಹುದು ಆ ವಸಂತ ಮಂಟಪದವರೆಗೂ ಈಗ ನೀರು ನುಗ್ಗಿದೆ ಈ ಭಾಗದಲ್ಲಿ ಗಮನಿಸುದಿದ್ರೆ ದೇವಸ್ಥಾನದ ಒಳಗಿನ ಭಾಗ ಗರ್ಭಗುಡಿ ಏನಿದೆ ಆ ಗರ್ಭಗುಡಿಗೆ ಹೋಗ್ಲಿಕ್ಕಿರುವಂತಹ ಇದು ಧ್ವಜಸ್ತಂಭದ ಮುಂಭಾಗ ಈ ಧ್ವಜಸ್ತಂಭದ ಮುಂಭಾಗದಲ್ಲೂ ಈಗ ನೀರು ತುಂಬಿರುವಂಥದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೆ ಅಥವಾ ಪಲ್ಗುಣಿ ನದಿ ಉಕ್ಕಿ ಹರಿದರೆ ಮೇಲೆ ಗರ್ಭಗುಡಿಗೂ ಹೋಗುವಂಥ ಸಾಧ್ಯತೆ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈವರೆಗೂ ಈ ಭಾಗದಲ್ಲಿ ಮಳೆ ಆಗಿಲ್ಲ ಒಂದು ಈ ಭಾಗದಲ್ಲಿ ಆಗಿರುವಂಥ ಮಳೆ ಜೊತೆಗೆ ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಆಗ್ತಾ ಇರುವಂಥ ಮಳೆಯಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿ ಬಂದಿರುವಂಥದ್ದು ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ ಕೇವಲ ದೇವಸ್ಥಾನದ ಒಂದು ಭಾಗ ಅಲ್ಲ ಸುತ್ತಲೂ ಇದೇ ರೀತಿಯಾಗಿ ನೀರು ತುಂಬಿ ಹೋಗಿರುವಂಥದ್ದು ಅಂದ್ರೆ ಪಲ್ಗುಣಿ ನದಿಯ ರಭಸ ಏನಿದೆ ಅದು ಎಲ್ಲ ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ ಆದರೆ ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲೂ ಮಳೆ ಬಂದರೂ ಈ ಈ ಭಾಗದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗ್ತಾ ಇಲ್ಲ ಆದರೆ ಈಗ ದೇವಸ್ಥಾನದ ಸುತ್ತಲೂ ಇದೇ ರೀತಿಯಾಗಿ ನೀರು ತುಂಬಿರುವಂಥದ್ದು ಪಲ್ಗುಣಿ ನದಿಯ ನಿರಂತರವಾದಂಥ ರಭಸ ಇದೆ ಕಳೆದ ಕೆಲ ದಿನಗಳಿಂದ ಸುರಿದಿರುವಂಥ ಮಳೆ ಅದರ ಜೊತೆಗೆ ಈ ಈ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸುರಿದಿರುವಂಥ ಮಳೆಯನ್ನು ಗಮನಿಸದಿದ್ರೆ ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ಇನ್ನೊಂದಷ್ಟು ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳಿದೆ ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತಷ್ಟು ಮಳೆಯಾಗುವಂಥ ಸಾಧ್ಯತೆ ಇದೆ ಮತ್ತಷ್ಟು ನದಿಗಳು ಉಕ್ಕಿ ಹರಿಯುವಂಥ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಸಹ ಜಿಲ್ಲಾಡಳಿತ ಸೂಚಿಸಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು ಮಂಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ ಪರಿಣಾಮ ತಗ್ಗು ಪ್ರದೇಶಗಳಿಗೂ ಕೂಡ ಜಲಾವೃತವಾಗಿರುವಂತಹ ಸನ್ನಿವೇಶ ಮಂಗಳೂರು ಹೊರವಲಯದ ಗುರುಪುರದಲ್ಲಿ ಉಕ್ಕಿ ಹರಿತಾ ಇದೆ ಫಲ್ಗುಣಿ ನದಿ ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಗುರುಪುರದಲ್ಲಿ ಈಗ ನೀರಿನ ಪ್ರಮಾಣ ದಿನೇ ದಿನ ಹೆಚ್ಚಾಗ್ತಾ ಇದೆ ಗುರುಪುರ ಶ್ರೀ ವೈದ್ಯನಾಥ ದೇವಸ್ಥಾನಕ್ಕೂ ಕೂಡ ನದಿ ನೀರು ನುಗ್ಗಿದೆ ಫಲ್ಗುಣಿ ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನ ಇದಾಗಿದ್ದು ನದಿ ಪಕ್ಕದ ಎಲ್ಲಾ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋ ಪರಿಣಾಮ ಮನೆಗಳು ದೇವಸ್ಥಾನಗಳು ಜಮೀನು ಎಲ್ಲವೂ ಕೂಡ ಜಲಾವೃತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆ ಮುಂದುವರೆದಿದೆ ಜೊತೆಗೆ ಜೀವನದಿಗಳೆಲ್ಲ ತುಂಬಿ ಹರಿತಾ ಇದೆ ಮಂಗಳೂರಿನ ಪಲ್ಗುಣಿ ನದಿಯನ್ನು ಗಮನಿಸುವುದಿದ್ರೆ ನಾವು ಮಂಗಳೂರಿನ ಗುರುಪುರ ಸಮೀಪದಲ್ಲಿದ್ದೇವೆ ಇದು ರಾಷ್ಟ್ರೀಯ ಹೆದ್ದಾರಿ ಈ ಭಾಗದಲ್ಲಿರುವಂಥದ್ದು ಮಂಗಳೂರು ಮೂಡುಬೆದ್ರೆ ಆಗಿ ಹೋಗುವಂಥ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಇದು ಈ ಹೆದ್ದಾರಿ ಸಮೀಪದಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿಯುತ್ತಿರುವಂಥದ್ದನ್ನು ನಾವು ಗಮನಿಸಬಹುದು ಇದು ಪಲ್ಗುಣಿ ನದಿಗೆ ಸಮೀಪದಲ್ಲೇ ಇರುವಂಥ ಒಂದು ತಗ್ಗು ಪ್ರದೇಶಗಳು ಈ ತಗ್ಗು ಪ್ರದೇಶಕ್ಕೆ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ ಗುರುಪುರದ ಈ ಒಂದು ದೃಶ್ಯವನ್ನು ನೀವು ಗಮನಿಸುತ್ತಿದ್ದರೆ ಆ ಭಾಗದಲ್ಲಿರುವಂಥ ಎಲ್ಲ ಮನೆಗಳು ಮುಳುಗ ಮುಳುಗಡೆ ಆಗುವಂಥ ಭೀತಿ ಭೀತಿಯಲ್ಲಿರುವಂಥದ್ದು ದೂರದಲ್ಲಿ ಗಮನಿಸ್ತಿರ್ಬೋದು ಇದು ಗುರುಪ್ರದ ವೈದ್ಯನಾಥ ದೈವಸ್ಥಾನ ಈ ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿದೆ ಅದರ ಸಮೀಪದಲ್ಲೇ ಪಲ್ಗುಣಿ ನದಿ ಹರಿತಾ ಇದೆ ಹಾಗಾಗಿ ಆ ನದಿ ಉಕ್ಕಿ ಹರಿದಿರುವಂಥ ಹಿನ್ನೆಲೆಯಲ್ಲಿ ಈ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿರುವಂಥದ್ದು ಈ ಭಾಗದಲ್ಲಿ ನೀವು ಎಲ್ಲ ಗಮನಿಸದಿದ್ದರೆ ಇದು ಎಲ್ಲವೂ ಗದ್ದೆ ಆಗಿತ್ತು ಆದರೆ ಈಗ ನದಿಯ ರೀತಿಯಾಗಿ ಪರಿವರ್ತನೆ ಆಗಿದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಈ ಭಾಗಕ್ಕೆ ಬಂದಿದೆ ಅಲ್ಲಿರುವಂಥ ಎಲ್ಲ ದೃಶ್ಯವನ್ನು ನೀವು ಗಮನಿಸದಿದ್ದರೆ ತೋಟಗಳೆಲ್ಲ ಮುಳುಗಡೆಯಾಗಿದೆ ಅದರ ಜೊತೆಗೆ ಮನೆಯನ್ನು ಗಮನಿಸಬಹುದು ನೀವು ಮನೆಯಲ್ಲೂ ಯಾವುದೇ ರೀತಿಯಾಗಿ ಅಲ್ಲಿಂದ ಹೊರಗೆ ಬರದ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ಆ ಭಾಗದಲ್ಲಿ ನೀರು ಉಕ್ಕಿ ಹರಿದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿನ ಜನರನ್ನೆಲ್ಲರನ್ನ ಈಗ ಸದ್ಯದ ಮಟ್ಟಿಗೆ ಶಿಫ್ಟ್ ಮಾಡಲಾಗಿದೆ ದೋಣಿಗಳ ಮೂಲಕ ಅವರನ್ನು ರೆಸ್ಕ್ಯೂ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲಾಗಿದೆ ಆದರೆ ಈ ಭಾಗದಲ್ಲಿ ಇದೇ ಕಳೆದ ಹಲವಾರು ವರ್ಷಗಳ ಬಳಿಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿದಿರುವಂಥದ್ದು ಹಾಗಾಗಿ ಈ ತಗ್ಗು ಪ್ರದೇಶಗಳಿಗೆ ಎಲ್ಲ ನೀರು ನುಗ್ಗಿರುವಂಥದ್ದನ್ನು ಇದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಇನ್ನೊಂದು ಭಾಗದಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ನೀವು ಗಮನಿಸ್ಬೋದು ಎಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಅನ್ನುವಂಥದ್ದು ಹಾಗಾಗಿ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ಜನರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಈ ಭಾಗದಲ್ಲೂ ರಸ್ತೆಯ ಇನ್ನೊಂದು ಭಾಗದಲ್ಲೂ ನೀವು ಗಮನಿಸುತ್ತಿದ್ದರೆ ಇಲ್ಲಿ ದೈವಸ್ಥಾನ ಇದೆ ಆ ದೈವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅರ್ಧದಷ್ಟು ಮುಳುಗಡೆ ಆಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ನೀರು ಬಂದಿರುವಂಥದ್ದು ಆ ಜನರನ್ನು ಗಮನಿಸಬಹುದು ಅಲ್ಲಿರುವಂಥ ಸ್ಥಳೀಯರು ನೀರಿನಲ್ಲಿ ಈಜಾಡುವಂಥ ದೃಶ್ಯವನ್ನು ನೀವು ಗಮನಿಸಬಹುದು ಅಂದರೆ ಅವರ ಮನೆಯ ಸಮೀಪದಲ್ಲಿರುವಂಥ ಇದೊಂದು ಗದ್ದೆ ಈ ಗದ್ದೆಯಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದ ಈ ಭಾಗದಲ್ಲಿ ಪಲ್ಗುಣಿ ನದಿ ಉಕ್ಕಿ ಹರಿಯದ ಹರಿಯುವಂಥ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಇರುವಂಥ ಸಂಪೂರ್ಣವಾಗಿ ಎಲ್ಲ ಕಡೆಗಳಲ್ಲಿ ನೀರು ನುಗ್ಗಿರುವಂಥದ್ದು ಇದೆಲ್ಲವೂ ಗದ್ದೆಯಾಗಿತ್ತು ಆದರೆ ಈಗ ಸಂಪೂರ್ಣವಾಗಿ ನದಿಯ ರೂಪಕ್ಕೆ ತಿರುಗಿರುವಂಥದ್ದು ಹಾಗಾಗಿ ಈ ಭಾಗದಲ್ಲಿರುವಂಥ ಜನರಿಗೆ ಒಂದು ಆತಂಕದಲ್ಲಿದ್ದಾರೆ ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆ ಭೀತಿ ಈ ಈ ಭಾಗದ ಜನರಿಗೆ ಎದುರಾಗಿರುವಂಥದ್ದು ಇದು ಗುರುಪುರದ ಸುತ್ತಮುತ್ತಲಿನ ಎಲ್ಲ ತಗ್ಗು ಪ್ರದೇಶಗಳಿಗೆ ಅಂದರೆ ಪಲ್ಗುಣಿ ನದಿಯ ಸಮೀಪದಲ್ಲಿರುವಂಥ ಏನು ಜನರಿದ್ದಾರೆ ಅವರಿಗೆಲ್ಲರಿಗೂ ಆತಂಕ ಎದುರಾಗಿದೆ ಎಲ್ಲ ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದೆ ಸದ್ಯ ಜಿಲ್ಲಾಡಳಿತ ಎಲ್ಲರನ್ನ ಎಚ್ಚೆತ್ತುಕೊಳ್ಳುವಂತೆ ಹೇಳಿದೆ ಜೊತೆಗೆ ತೊಂದರೆಗೀಡಾಗಿರುವಂಥ ಎಲ್ಲರನ್ನ ಈಗ ಸದ್ಯದ ಮಟ್ಟಿಗೆ ಸ್ಥಳಾಂತರ ಮಾಡಲಾಗಿದೆ ಮತ್ತು ತಗ್ಗು ಪ್ರದೇಶಗಳಲ್ಲಿ ಇರುವಂಥ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖ್ಪಾಲ್ ಪಳಲಿ ಪಬ್ಲಿಕ್ ಟಿ ವಿ ಮಂಗಳೂರು